ನೀವು ಬೆಳೆದಿದ್ದು ಪೂರ್ತಿ ಬೆಂಗಳೂರೇ? ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ಅಂಡ್ ಅವಾಗ ಕನ್ನಡ ಅನ್ನೋ ಒಂದು ಭಾಷೆ ತುಂಬಾ ಕೊಲೋಕಿಯಲ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ, ಅಂದ್ರೆ ಕಾಮನ್ ಸ್ಕೂಲ್ ಅಲ್ಲಿ ಏನೋ ಒಡ್ಡಾಗಿ ಮಾತಾಡ್ತೀವಲ್ಲ ಭಾಷೆ ಅನ್ನೋದು, ಅದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್, ಸೋ ಮಚ್ ಟು ಲರ್ನ್. ಅಂಡ್ ಐ ನೆವರ್ ಪೇಡ್ ಅಟೆನ್ಷನ್ ಟು ಪ್ರೊನೌನ್ಸೇಷನ್. ಸ್ಪಷ್ಟವಾಗಿ ಮಾತಾಡೋ ಒಂದು ಭಾಷೆ, ಅದಕ್ಕೆ ಯಾವತ್ತು ಗಮನ ಕೊಟ್ಟಿರಲಿಲ್ಲ. ಆಫ್ಟರ್ ಅನು ಕೇಮ್ ಇನ್ ಟು ಮೈ ಲೈಫ್, ಭಾಷೆ, ಐ ಥಿಂಕ್ ಥ್ಯಾಂಕ್ಸ್ ಟು ಅನು ದಟ್. ಅವರಿಗೆ ತುಂಬಾ ಅಭಿಮಾನ ಇದೆ ಅಲ್ಲ ನಮ್ಮ ಭಾಷೆ ಬಗ್ಗೆ? ಅವ್ರಿಗೆ, ಅವ್ರ ತಂದೆಗೆ, ಅವ್ರ ಫಾದರ್, ಅವ್ರ ತಂದೆ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡೋರಂತೆ. ಐ ನೆವರ್ ಹ್ಯಾಡ್ ದ ಫಾರ್ಚುನ್ ಆಫ್ ಮೀಟಿಂಗ್ ಹಿಮ್, ಬಟ್ ಅವ್ರ ತಾಯಿ ಐ ಥಿಂಕ್ 2,000 or 3,000 ಸಿನಿಮಾಗಳಿಗೆ ಡಬ್ ಮಾಡಿದ್ದಾರೆ. ಅಂಡ್ ಅನು ಹಸ್ ಗಾಟ್ ದಟ್ ಫ್ರಮ್ ಹರ್ ಫಾದರ್. ಭಾಷೆ ಬಗ್ಗೆ ಒಂದು ಗೌರವ, ಒಂದು ಭಾಷೆನ ಬಳಸೋ ರೀತಿ, ಅದೆಲ್ಲ ತುಂಬ ಸೂಕ್ಷ್ಮವಾಗಿ ಅವ್ರು ಕಲ್ತಿದ್ದಾರೆ. ಸೊ ವೆನ್ ನಾನು ಕನ್ನಡ ಮಾಡುವಾಗ ಒಡ್ವಾಗಿಡಾಗಿ ಮಾತಾಡುವಾಗ ನಾನು ಕರೆಕ್ಟ್ ಮಾಡ್ತಿದ್ದೀನಿ. ಸೊ ದಟ್ ಕಾನ್ಸ್ಟೆಂಟ್ ಚೇಂಜ್, ಅಂಡ್ ಆಫ್ ಕೋರ್ಸ್ ಸಿನಿಮಾಗೆ ಬಂದ್ಮೇಲೆ ನನ್ನ ಸಿಂಗ್ ಸೌಂಡ್ ಮಾಡಬೇಕಾದ್ರೆ ಮೂರು ಸಿನಿಮಾ ಸಿಂಗ್ ಸೌಂಡ್ ಮಾಡಿದೆ, ಬಟ್ ಡಬ್ಬಿಂಗ್ ಸ್ಟುಡಿಯೋ ವಾಪಸ್ ಹೋದ್ಮ ಗೊತ್ತಾಗತ್ತಲ್ಲ ಇಷ್ಟ ಇಷ್ಟ ಇಷ್ಟ. ಸೊ ಲೈಕ್ ದಟ್ ಸೋ ಮೆನಿ ಥಿಂಗ್ಸ್, ನ್ಯೂಆನ್ಸಸ್ ಚಿಕ್ಕ ಚಿಕ್ಕದಾಗಿ. ಹೌದು, ಇಟ್ಸ್ ಬೀನ್ ಫನ್. ಆಸಮ್ ಆಸಮ್.